ನನಗೆ ವಿಶ್ವಾಸವಿದೆ, ನೂರಕ್ಕೆ ನೂರರಷ್ಟು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಈ ವಿಷಯದಲ್ಲಿ ಕಂಗಂಟು ಏನಿಲ್ಲ, ಎಲ್ಲವೂ ಸರಾಗವಾಗಿದೆ. ತುಮಕೂರಿನಲ್ಲಿ ಮಧುಗಿರಿ ಶಾಸಕ ಕೆ ಎನ್ ರಾಜಣ್ಣ ಹೇಳಿದ್ದಾರೆ, ನನಗೆ ಡೌಟೇ ಇಲ್ಲ ಈ ವಿಷಯದಲ್ಲಿ ಕಗ್ಗಂಟು ಇಲ್ಲ ಅಂತ ಹೇಳಿದ್ದಾರೆ ಕೆ ಎನ್ ರಾಜಣ್ಣ. ಕೆ ಎನ್ ರಾಜಣ್ಣ ಈ ಬಾರಿ ಕಾಂಗ್ರೆಸ್ನಿಂದ ಮಧುಗಿರಿ ಕ್ಷೇತ್ರದಿಂದ ಗೆದ್ದಿದ್ದಾರೆ. ಹೈಕಮಾಂಡ್ ಬಲವು ಕೂಡ ಸಿದ್ದರಾಮಯ್ಯ ಪರವಾಗಿದೆ ಅಂತ ರಾಜಣ್ಣ ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಸಹಕಾರ ಕೊಡ್ತಾರೆ ಎಂಬ ನಂಬಿಕೆ ಇದೆ, ಸಿದ್ದರಾಮಯ್ಯ ಅವರೇ ಸಿಎಂ ಆಗ್ತಾರೆ ಅಂತ ರಾಜಣ್ಣ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಹಕಾರ ಕೊಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿದು ಕಗ್ಗಂಟು ಇಲ್ಲ, ಯಾವ ಗಂಟು ಇಲ್ಲ, ಎಲ್ಲ ಸರಾಗವಾಗಿ ಇದೆ. ನಾಳೆ ಪ್ರಮಾಣ ವಚನನೂ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, ನೂರಕ್ಕೆ ನೂರಷ್ಟು ಸಿದ್ದರಾಮಯ್ಯನವರದು ಹೈಕಮಾಂಡ್ ಕೂಡ ಅವರ ಪರವಾಗಿ ಒಲವಿದೆ. ಆದರೆ ಅವರು ಏನಂದ್ರೆ ಎಲ್ಲರನ್ನು ಕರೆಸಿ ಒಂದು ಸಮಾಧಾನಕರವಾದಂತಹ ಘಟ್ಟ ತರಬೇಕು ಅಂತ ಅವ್ರದ್ದು ಪ್ರಯತ್ನ ಅಷ್ಟೆ. ಅದಕ್ಕೆ ಇವರು ಕೂಡ ಶಿವಕುಮಾರ್ ಅವರು ಕೂಡ ಸಹಕಾರ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯ ಅವರ ಬಲಗೈ ಬಂಟ ರೀತಿಯಲ್ಲಿ ಇದ್ದಾರೆ, ಆ ಥರ ಅಂದುಕೊಂಡಿದ್ದಾರೆ. ಈಗ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ. ಖಂಡಿತವಾಗೂ ಅದು ನಿಜ ಕೂಡ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಕೇವಲ ಇದು ಕೆ ಎನ್ ರಾಜಣ್ಣ ಅವರ ಮಾತಲ್ಲ, ಅನೇಕ ಶಾಸಕರು ಕೂಡ, ಬಹುತೇಕ ಶಾಸಕರು ಕೂಡ ಹೇಳ್ತಾ ಇರುವಂಥ ಮಾತು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಮತ್ತಷ್ಟು ಮಾಹಿತಿ ದಶರಥ್. ಖಂಡಿತವಾಗ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನ ಈಗಾಗಲೇ ಕೂಡ ಸಿಎಂ ಮಾಡಬೇಕು ಅಂತ ಸಾಕಷ್ಟು ರೀತಿಯ ಒಂದು ಪ್ರತಿಭಟನೆಗಳು ಕೂಡ ತುಮಕೂರಿನಲ್ಲಿ ನಡೆದಿರ್ತಕ್ಕಂಥದ್ದು. ಅದರಂತೆ ಕೂಡ ಶಾಸಕರ ಒಂದು ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಬಹುತೇಕ ಶಾಸಕರು ಕೂಡ ಸಿದ್ದರಾಮಯ್ಯನವರಿಗೆ ಸಿಎಂ ಆಗ್ಲಿ ಅನ್ನೋ ಒಂದು ಗೌಪ್ಯವಾಗಿ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆಯಷ್ಟೇ ಕೂಡ ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ರು, ನನ್ನ ಓಟ ಸಿದ್ದರಾಮಯ್ಯನವರಿಗೆ ಹಾಕಿದ್ದೀನಿ, ಸಿದ್ದರಾಮಯ್ಯನವರೇ ಸಿಎಂ ಆಗ್ತಾರೆ ಅಂತ. ಆದ್ರೆ ಇವತ್ತಿನ ಒಂದಷ್ಟು ಬೆಳವಣಿಗೆಗಳನ್ನು ನೋಡಿದಂತ ಸಂದರ್ಭದಲ್ಲಿ ಈಗಾಗಲೇ ಕೂಡ ಡೆಲ್ಲಿಯಲ್ಲಿ ಇಬ್ಬರನ್ನು ಕರೆಸಿ ಮಾತುಕತೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು, ಅಲ್ಲೂ ಕೂಡ ಬಹುತೇಕವಾಗಿ ಸಿದ್ದರಾಮಯ್ಯನವರೇ ಸಿಎಂ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗಿರ್ತಕ್ಕಂಥದ್ದು. ಆ ಒಂದು ಮಾಹಿತಿ ಆಧಾರದ ಮೇಲೆ ಮಾಜಿ ಈಗಿರುವಂತ ತುಮಕೂರಿನ ಮಧುಗಿರಿಯ ಶಾಲಿ ಶಾಸಕರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು, ನೂರಕ್ಕೆ ನೂರು ಸಿದ್ದರಾಮಯ್ಯನವರು ಆಗ್ತಾರೆ, ಅದರಲ್ಲಿ ಯಾವುದೇ ರೀತಿಯ ಅಂತ ಸಂಶಯ ಇಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತು ಅವರನ್ನ ಕರೆಸಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂದ್ರೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಮುಂದೆ ಕೂಡ ಅನೌನ್ಸ್ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಿರ್ತಕ್ಕಂಥದ್ದು. ಇವತ್ತೇ ಕೂಡ ಅವ್ರನ್ನ ಸಿಎಂ ಅಂತ ಹೇಳಿ ಘೋಷಣೆಯನ್ನ ಮಾಡ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಪ್ರಮುಖವಾಗಿ ಗಮನಿಸಬಹುದು, ನಾಳೆ ಅಂದ್ರೆ 18ನೇ ತಾರೀಕು ಪ್ರಮಾಣ ವಚನವನ್ನು ಸಿದ್ದರಾಮಯ್ಯನವರು ಒಬ್ಬನವರೇ ಕೂಡ ಬೆಂಗಳೂರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಅದಾದ ನಂತರ ಕ್ಯಾಬಿನೆಟ್ ಅನ್ನ ರಚನೆಯನ್ನ ಮಾಡ್ತಾರೆ. ನಂತರ ಏನು ಅವ್ರು ಕೊಟ್ಟಿದ್ದಂತ ಮೊದಲನೇ ಆದ್ಯತೆಯಾಗಿ ಅನ್ನಭಾಗ್ಯ ಯೋಜನೆಯನ್ನ ತರುವಂತ ಜಾರಿಯನ್ನ ಮೊಟ್ಟ ಮೊದಲಿಗೆ ಮಾಡ್ತಾರೆ. ನನಗೂ ಕೂಡ ಸಚಿವ ಸ್ಥಾನವನ್ನ ಕೇಳಿದ್ರೆ ನಾನು ಕೂಡ ಪ್ರಬಲ ಸಚಿವ ಸ್ಥಾನದ ಆಕಾಂಕ್ಷೆ ನನಗೆ ಸಹಕಾರ ಇಲಾಖೆಯನ್ನೇ ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಈಗಾಗಲೇ ಕೂಡ ಏನು ಇನ್ನು ತುಮಕೂರಿನಲ್ಲಿ ಮತ್ತಷ್ಟು ಜನ ಕೂಡ ಸಚಿವ ಆಕಾಂಕ್ಷೆಗಳು ಇರ್ತಕ್ಕಂಥದ್ದು, ಅವರಾದ್ರೂ ಕೂಡ ಸಂತೋಷ, ನನಗೆ ಬೇಕು ಅಂತ ನಾನು ಪಟ್ಟಿದ್ದೀನಿ, ಯಾಕೆ ಮಾಡಬಾರ್ದು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ನನಗೆ ಸಹಕಾರ ಇಲಾಖೆನೇ ಬೇಕು, ಬೇರೆ ಯಾವ ಇಲಾಖೆ ಕೊಟ್ಟರು ಕೂಡ ನಾನು ತೆಗೆದುಕೊಳ್ಳೋದಿಲ್ಲ ಅನ್ನೋ ಒಂದು ಮಾತನ್ನ ಘಂಟೋಘೋಷವಾಗಿ ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ನೂರರಷ್ಟು ಕೂಡ ಸಿಎಂ ಆಗ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಸ್ಪಷ್ಟೀಕರಣ ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ, ಈಗಾಗಲೇ ಕೂಡ ಏನು ಪ್ರವೀಣ್ ಸೂದ್ ಅವ್ರನ್ನ ಬೆಂಗಳೂರು ಸಿಬಿಐಗೆ ಡೈರೆಕ್ಟರ್ ಆಗಿ ನೇಮಕ ಆಗಿರುವ ಒಂದು ವಿಚಾರಕ್ಕೆ ಸಂಬಂಧಪಟ್ಟದ್ದು ಕೂಡ ಮಾತಾಡಿರ್ತಕ್ಕಂಥದ್ದು. ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಕೆಲವೊಂದು ಸಂದರ್ಭದಲ್ಲಿ ಬೈಯುವ ಒಂದು ಕೆಲಸವನ್ನು ಕೂಡ ಮಾಡಿದ್ರು ಡಿ ಜಿ ಆದಂತ ಸಂದರ್ಭದಲ್ಲಿ, ಅದನ್ನ ಉದ್ದೇಶವಾಗಿ ಇಟ್ಕೊಂಡು ಬಿಜೆಪಿ ಬ್ಲಾಕ್ ಮೇಲ್ ಮಾಡ್ತಾ ಇದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಇವತ್ತು ಸಂಜೆ ಒಳಗಾಗಿ ಹೈಕಮಾಂಡೆ ಕೂಡ ಸಿದ್ದರಾಮಯ್ಯನವರು ಸಿಎಂ ಅಂತ ಹೇಳಿ ಅನೌನ್ಸ್ ಮಾಡೋದ್ರ ಮುಖಾಂತರ 18ನೇ ತಾರೀಕು ಪ್ರಮಾಣ ವಚನ ಮಾಡೋದಕ್ಕೆ ಎಲ್ಲಾ ರೀತಿಯ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ತದನಂತರ ಎರಡು ಹಂತದಲ್ಲಿ ಕ್ಯಾಬಿನೆಟ್ ಅನ್ನು ರಚನೆ ಮಾಡ್ತೀವಿ ಅನ್ನೋ ಮಾಹಿತಿಯನ್ನು ಕೂಡ ರಾಜಣ್ಣ ಅವರು ತಿಳಿಸಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ. ವಿಶ್ವಾಸ ಇದೆ, ಮುಖ್ಯಮಂತ್ರಿದು ಕಗ್ಗಂಟು ಇಲ್ಲ, ಯಾವ ಗಂಟು ಇಲ್ಲ, ಎಲ್ಲ ಸರಾಗವಾಗಿ ಇದೆ. ನಾಳೆ ಪ್ರಮಾಣ ವಚನನು ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ, ನೂರಕ್ಕೆ ನೂರಷ್ಟು ಸಿದ್ದರಾಮಯ್ಯನವರದು ಹೈಕಮಾಂಡ್ ಕೂಡ ಅವರ ಪರವಾಗಿ ಒಲವಿದೆ. ಆದ್ರೆ ಅವರು ಏನಂದ್ರೆ ಎಲ್ಲರನ್ನು ಕರೆಸಿ ಒಂದು ಸಮಾಧಾನಕರವಾದಂತಹ ಘಟ್ಟ ತರಬೇಕು ಅಂತ ಅವ್ರದ್ದು ಪ್ರಯತ್ನ ಅಷ್ಟೆ. ಅದಕ್ಕೆ ಇವರು ಕೂಡ ಶಿವಕುಮಾರ್ ಅವರು ಕೂಡ ಸಹಕಾರ ಕೊಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. ಮುಖ್ಯಮಂತ್ರಿದು ಕಗ್ಗಂಟು ಇಲ್ಲ, ಯಾವ ಗಂಟು ಇಲ್ಲ, ಎಲ್ಲ ಸರಾಗವಾಗಿ ಇದೆ. ನಾಳೆ ಪ್ರಮಾಣ ವಚನನೂ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನನಗೆ